ಓಂ ಶಾಂತಿ. ಮುರುಳಿ ದಿನಾಂಕ 2/1/2019. ಶೂ ಭಗವಾನು ವಾಚ್. ಮಧುರ ಮಕ್ಕಳೇ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿ ಮತ್ತು ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಿ. ಪ್ರಶ್ನೆ: ಮಕ್ಕಳಾದ ನೀವು ಬಹಳ ದೊಡ್ಡ ವ್ಯಾಪಾರಿ ಆಗಿದ್ದೀರಾ? ಬಹಳ ದೊಡ್ಡ ವ್ಯಾಪಾರಿಗಳಾದ ನೀವು ಯಾವ ಮಾತಿನ ಕಡೆ ಗಮನವನ್ನು ಕೊಟ್ಟು ವಿಚಾರ ಮಾಡಬೇಕು? ಉತ್ತರ: ಸದಾ ಲಾಭ ಮತ್ತು ನಷ್ಟದ ಬಗ್ಗೆ ವಿಚಾರ ಮಾಡಿ. ಒಂದು ವೇಳೆ ಲಾಭ ನಷ್ಟದ ಬಗ್ಗೆ ವಿಚಾರ ಮಾಡದಿದ್ದರೆ ನೀವು ಪ್ರಜೆಗಳಲ್ಲಿ ದಾಸದಾಸಿ ಆಗಬೇಕಾಗುತ್ತದೆ. ತಂದೆ, 21 ಜನ್ಮಕ್ಕೋಸ್ಕರ ಏನು ರಾಜ್ಯಭಾಗ್ಯದ ಆಸ್ತಿಯನ್ನು ಕೊಡುತ್ತಿದ್ದಾರೋ ಅದನ್ನು ನೀವು ಕಳೆದುಕೊಳ್ಳುತ್ತೀರಾ. ಆದ್ದರಿಂದ ತಂದೆಯ ಜೊತೆ ಸಂಪೂರ್ಣ ವ್ಯಾಪಾರವನ್ನು ಮಾಡಬೇಕು. ತಂದೆ ದಾತ ಆಗಿದ್ದಾರೆ. ನೀವು ಮಕ್ಕಳು ಸುಧಾಮನಂತೆ ಒಂದು ಮುಷ್ಟಿ ಅವಲಕ್ಕಿ ತಂದೆಗೆ ಕೊಡುತ್ತೀರಾ ಮತ್ತು ತಂದೆಯಿಂದ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಓಂ ಶಾಂತಿ. ಇಲ್ಲಿ ಮಕ್ಕಳು ಕುಳಿತಿದ್ದೀರಾ, ಇದು ಶಾಲೆ ಆಗಿದೆ, ಇದು ಸತ್ಸಂಗ ಅಲ್ಲ. ಮಹಾತ್ಮರು, ಬ್ರಾಹ್ಮಣರು ಅಥವಾ ಯಾವುದೇ ಸನ್ಯಾಸಿಗಳ ಸಮ್ಮುಖದಲ್ಲಿ ನೀವು ಕುಳಿತಿಲ್ಲ. ಈಗ ನಿಮ್ಮ ಸಮ್ಮುಖದಲ್ಲಿ ಯಾವುದೇ ಮಹಾತ್ಮರು, ಬ್ರಾಹ್ಮಣರು ಅಥವಾ ಸನ್ಯಾಸಿಗಳು ಇಲ್ಲ. ಇಲ್ಲಿ ಭಯಪಡುವ ಮಾತೇ ಇಲ್ಲ. ಸ್ವಾಮೀಜಿಗಳು ನನ್ನ ಮೇಲೆ ಮುನಿಸಿಕೊಂಡರೆ ಅನ್ನುವ ಭಯದ ಮಾತು ಇಲ್ಲಿಲ್ಲ. ಭಕ್ತಿ ಮಾರ್ಗದಲ್ಲಿ ಯಾವಾಗ ಯಾರಾದರೂ ಸಾಧು ಸನ್ಯಾಸಿಯನ್ನು ತಮ್ಮ ಮನೆಗೆ ಕರೆಯುತ್ತಾರೋ ಆಗ ಅವರ ಪಾದವನ್ನು ತೊಳೆದು ಆ ನೀರನ್ನು ಕುಡಿಯುತ್ತಾರೆ. ಈಗ ಇಲ್ಲಂತೂ ತಂದೆ ಇದ್ದಾರೆ. ಮಕ್ಕಳು ತಂದೆಗೆ ಮನೆಯಲ್ಲಿ ಭಯಪಡುತ್ತಾರೇನು? ನೀವು ತಂದೆಯ ಜೊತೆಗೆ ಇರುತ್ತೀರಾ? ತಂದೆಯ ಜೊತೆಗೆ ಊಟ ಮಾಡುತ್ತೀರಾ? ತಂದೆಯ ಜೊತೆಗೆ ಪಾನೀಯಗಳನ್ನು ಕುಡಿಯುತ್ತೀರಾ? ತಂದೆಯ ಜೊತೆ ಆಟ ಆಡುತ್ತೀರಾ? ಸನ್ಯಾಸಿ ಅಥವಾ ಗುರುಗಳ ಜೊತೆ ಯಾರಾದರೂ ಈ ರೀತಿ ಊಟ ಮಾಡುವುದು, ಆಟ ಆಡುವುದನ್ನು ಮಾಡುತ್ತಾರೇನು? ಅಲ್ಲಂತೂ ಇಡೀ ದಿನ ಗುರುಗಳೇ, ಗುರುಗಳೇ ಎಂದು ಕರೆಯುತ್ತಿರುತ್ತಾರೆ. ಇಲ್ಲಿ ನೀವು ಈ ರೀತಿ ಹೇಳಬಾರದು. ಇಲ್ಲಂತೂ ತಂದೆ ಇದ್ದಾರೆ. ಗುರುವಿನಿಂದ ಸಿಗುವ ಆಸ್ತಿಯೇ ಬೇರೆ, ಟೀಚರ್ನಿಂದ ಸಿಗುವ ಆಸ್ತಿಯೇ ಬೇರೆ. ಇಲ್ಲಿ ತಂದೆ ಗುರುವಾಗಿಯೂ ಆಸ್ತಿ ಕೊಡುತ್ತಾರೆ, ಟೀಚರ್ನ ರೂಪದಲ್ಲೂ ಕೂಡ ಆಸ್ತಿಯನ್ನು ಕೊಡುತ್ತಾರೆ. ತಂದೆಯ ರೂಪದಲ್ಲೂ ತಂದೆಯಿಂದ ನಿಮಗೆ ಆಸ್ತಿ ಸಿಗುತ್ತದೆ. ಮಕ್ಕಳು ಜನ್ಮ ಪಡೆದುಕೊಂಡ ತಕ್ಷಣ ತಂದೆಯ ಆಸ್ತಿಗೆ ವಾರಸುದಾರರಾಗಿ ಬಿಡುತ್ತೀರಾ. ಇಲ್ಲಿ ನೀವು ತಂದೆಗೆ ಮಕ್ಕಳಾಗಿದ್ದೀರಾ, ತಂದೆಯನ್ನು ಗುರುತಿಸಿದ್ದೀರಾ. ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ. ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣರು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಹೇಗೆ ಪಡೆದುಕೊಂಡರು, ಎಲ್ಲಿಂದ ಪಡೆದುಕೊಂಡರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ನಾವು ಈ ರೀತಿ ಪುನಃ ದೇವತೆ ಆಗುತ್ತಿದ್ದೇವೆ. ಮನುಷ್ಯರಿಗೆ ಎಂದೂ ಈ ವಿಚಾರ ಕೂಡ ಬರುವುದಿಲ್ಲ, ಈ ದೇವತೆಗಳು ಯಾರಾಗಿದ್ದಾರೆ, ನಾವು ಏಕೆ ಇವರ ಪೂಜೆ ಮಾಡುತ್ತೇವೆ ಎಂದು. ಶಿವನ ಮಂದಿರಕ್ಕೆ ಹೋಗಿ ಕೇವಲ ಹಾಲಿನ ಅಭಿಷೇಕವನ್ನು ಮಾಡುತ್ತಾರೆ, ಆದರೆ ಶಿವತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ. ಈಗ ನಿಮಗೆ ಅನುಭವ ಆಗುತ್ತಿದೆ, ನಾವು ಈ ಮೃತ್ಯುಲೋಕದ ಈ ಶರೀರವನ್ನು ಬಿಟ್ಟು ಅಮರಲೋಕಕ್ಕೆ ಹೋಗುತ್ತೇವೆ.
ಅಪಾರ ಪ್ರಾಪ್ತಿ ನಮಗೆ ಸಿಗುತ್ತಾ ಇದೆ. ಭಕ್ತಿ ಮಾರ್ಗದಲ್ಲಂತೂ ಏನೂ ಪ್ರಾಪ್ತಿ ಇಲ್ಲ. ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು 12 ಜನ ಗುರುಗಳಿಗೆ ಶಿಷ್ಯ ಆಗಿದ್ದೆ. ಈಗ ಅರ್ಥ ಆಗಿದೆ, ಈ ರೀತಿ ಗುರುಗಳನ್ನು ಮಾಡಿಕೊಂಡು ಸಮಯವನ್ನು ವ್ಯರ್ಥವಾಗಿ ಕಳೆದೆ. ಇನ್ನೂ ಭಕ್ತಿ ಮಾಡುತ್ತಾ ಕೆಳಗೆ ಇಳಿದು ಬಿಟ್ಟೆ. ಆದರೆ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಈಗ ನಮಗೆ ಯಾರ ಜೊತೆಗೂ ಶತ್ರುತ್ವ ಇಲ್ಲ. ಈಗ ನಮಗೆ ಒಬ್ಬ ತಂದೆಯ ಜೊತೆ ಪ್ರೀತಿ ಇದೆ. ಯಾವಾಗ ಕ್ಲಾಸ್ನ ಒಳಗಡೆ ಬರುತ್ತೀರೋ ಆಗ ಈ ಚಿತ್ರಗಳನ್ನು ನೋಡಿ ನಮಗೆ ಖುಷಿ ಆಗಬೇಕು. ನಾವು ಈ ರೀತಿ ಶಿಕ್ಷಣವನ್ನು ಓದಿ ಈ ರೀತಿ ದೇವತೆಗಳಾಗುತ್ತಿದ್ದೇವೆ. ನಮಗೆ ಗೊತ್ತಿದೆ ಈಗ ರಾಜಧಾನಿ ಹೇಗೆ ಸ್ಥಾಪನೆ ಆಗುತ್ತದೆ ಎಂದು. ತಂದೆ ಹೇಳುತ್ತಾರೆ, ಮಕ್ಕಳೇ ಎಂದೂ ಗೊಂದಲಕ್ಕೆ ವಶ ಆಗಬೇಡಿ. ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಆದರೂ ಕೂಡ ಮಕ್ಕಳು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತೀರಾ, ಬೇರೆಯವರಿಗೂ ಆಶ್ಚರ್ಯವಾಗಿ ಹೇಳುತ್ತೀರಾ, ಮತ್ತೆ ಕೈಬಿಟ್ಟು ಹೋಗಿ ಬಿಡುತ್ತೀರಾ, ಮಾಯ ಮಕ್ಕಳಾಗಿ ಬಿಡುತ್ತಾರೆ. ಇದಕ್ಕೆ ಹೇಳಲಾಗುತ್ತದೆ ಯಜ್ಞ ದ್ರೋಹಿಗಳಾಗುವುದು. ಯಾರು ಯಜ್ಞ ದ್ರೋಹಿ ಆಗುತ್ತಾರೋ ಅವರು ಮಾಯಿಯ ಬಳಿ ಹೋಗುತ್ತಾರೆ. ಹೇಗೆ ರಾಜಧಾನಿಯಲ್ಲಿ ಯಾರಾದರೂ ರಾಜನಿಗೆ ದ್ರೋಹ ಮಾಡುವಂತವರಿದ್ದರೆ ಅವರು ತಮ್ಮ ರಾಜಧಾನಿಯನ್ನು ಬಿಟ್ಟು ಬೇರೆ ರಾಜಧಾನಿಗೆ ಹೋಗಿ ಅವರ ಜೊತೆ ಸೇರಿಕೊಳ್ಳುತ್ತಾರೆ. ಇಲ್ಲಿ ತಂದೆ ಕೂಡ ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಅಲೆದಾಡಬೇಕಾಗುತ್ತದೆ. ದಾನ ಪುಣ್ಯ ತೀರ್ಥಯಾತ್ರೆ ವ್ರತ ನಿಯಮ ಈ ರೀತಿ ಭಕ್ತಿಯಲ್ಲಿ ಬಹಳಷ್ಟು ಪೂಜೆಯನ್ನು ಮಾಡುತ್ತೀರಾ. ಭಕ್ತಿ ಮಾಡಿದ ನಂತರ ಸಾಕ್ಷಾತ್ಕಾರ ಆಗುತ್ತದೆ, ಒಳ್ಳೆಯದು. ಸಾಕ್ಷಾತ್ಕಾರದಿಂದ ಏನು ಲಾಭ ಆಯಿತು? ಏರುವ ಕಲೆಗಂತೂ ಹೋಗಲಿಲ್ಲ, ಇನ್ನೂ ಇಳಿಯುವ ಕಲೆಗೇ ಬಂದಿದ್ದೇವೆ. ಈಗ ದಿನ ಪ್ರತಿದಿನ ಕಳೆದಂತೆ ನೀವು ಏರುವ ಕಲೆಗೆ ಹೋಗುತ್ತಿದ್ದೀರಾ. ಈಗ ನಿಮ್ಮದು ಏರುವ ಕಲೆ ಆಗಿದೆ, ಉಳಿದ ಎಲ್ಲಾ ಆತ್ಮರದ್ದು ಇಳಿಯುವ ಕಲೆ ಆಗಿದೆ. ಗುರುಗಳೂ ಕೂಡ ಹೇಳುತ್ತಾರೆ, ಜ್ಞಾನ ಅಂದರೆ ಬ್ರಹ್ಮನ ದಿನ, ಭಕ್ತಿ ಅಂದರೆ ಬ್ರಹ್ಮನ ರಾತ್ರಿ. ಜ್ಞಾನ ಮತ್ತು ಭಕ್ತಿಯಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ. ಜ್ಞಾನದಿಂದ ಸುಖ ಸಿಗುತ್ತದೆ. ತಂದೆ ಎಷ್ಟೊಂದು ಸಹಜವಾಗಿ ತಿಳಿಸುತ್ತಾರೆ, ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದವರು, ನಂತರ ನೀವು ಅವಶ್ಯವಾಗಿ ಕೆಳಗೆ ಇಳಿದಿದ್ದೀರಾ. ಈಗ ತಂದೆ ಹೇಳುತ್ತಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮ ಅವಿನಾಶಿಯಾಗಿದೆ. ಆತ್ಮ ಹೇಳುತ್ತದೆ, ಹೇ ಅವಿನಾಶಿ ತಂದೆ, ಬಂದು ನೀವು ನಮ್ಮನ್ನು ಪಾವನ ಮಾಡಿ. ತಂದೆ ಪಾವನ ಮಾಡಿದಾಗ ಮುಕ್ತಿ ಜೀವನ್ಮುಕ್ತಿ ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ತಂದೆ ಪಾವನ ಮಾಡುವುದು ಅಂದರೆ ಮುಕ್ತಿ ಜೀವನ್ಮುಕ್ತಿಯನ್ನು ನೀಡುವುದಾಗಿದೆ. ಇದರಲ್ಲೇ ಮುಕ್ತಿ ಜೀವನ್ಮುಕ್ತಿಯ ಆಸ್ತಿ ಬಂದು ಬಿಡುತ್ತದೆ. ನಿಮಗೆ ಗೊತ್ತಿದೆ, ಭಕ್ತಿ ಮಾರ್ಗದಲ್ಲಿ ನಮಗೂ ಏನೂ ಗೊತ್ತಿರಲಿಲ್ಲ, ಕೇವಲ ತಂದೆಯನ್ನು ಹುಡುಕುತ್ತಿದ್ದೆವು. ಗಾಯನ ಮಾಡುತ್ತಾರೆ, ಹೇ ಭಗವಂತ ದಯೆ ತೋರಿಸು. ಭಗವಂತ ಎಂದು ಕರೆದಾಗ ಅಷ್ಟೊಂದು ಖುಷಿಯ ರುಚಿಯ ಅನುಭವ ಆಗುವುದಿಲ್ಲ, ಆಸ್ತಿ ನೆನಪಿಗೆ ಬರುವುದಿಲ್ಲ. ನೀವು ಹೇಳುತ್ತೀರಾ ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆ ಎಂದು, ತಕ್ಷಣ ಆಸ್ತಿ ನೆನಪಿಗೆ ಬರುತ್ತದೆ. ಈಗ ನಿಮಗೆ ಗೊತ್ತಿದೆ ಇದು ರಾವಣನ ರಾಜ್ಯ ಆಗಿದೆ. ರಾಮರಾಜ್ಯ ಸತ್ಯುಗದಲ್ಲಿ ಇರುತ್ತದೆ. ಈಗ ಇದಂತೂ ಕಲಿಯುಗ ಆಗಿದೆ. ಸತ್ಯುಗದಲ್ಲಿ ಬಹಳ ಕಡಿಮೆ
ಜನಸಂಖ್ಯೆ ಇರುತ್ತದೆ. ಅಲ್ಲಿ ಒಂದೇ ಒಂದು ಧರ್ಮ, ಆದಿ ಸನಾತನ ದೇವತಾ ಧರ್ಮ ಇರುತ್ತದೆ. ಸುಖ ಶಾಂತಿ ಸತ್ಯುಗದಲ್ಲಿ ಇರುತ್ತದೆ. ಈಗ ಈ ಜಗತ್ತಿನಲ್ಲಿ ಮನುಷ್ಯರು ಶಾಂತಿಗೋಸ್ಕರ ಎಷ್ಟೊಂದು ಅಲೆದಾಡುತ್ತಿದ್ದಾರೆ, ಎಷ್ಟೊಂದು ಖರ್ಚನ್ನು ಮಾಡುತ್ತಾರೆ ಸಮ್ಮೇಳನಗಳನ್ನು ಮಾಡುವುದಕ್ಕೋಸ್ಕರ. ನೀವೀಗ ಬರೆಯಬಹುದು, ಶಾಂತಿಯ ಸಾಗರ, ಪವಿತ್ರತೆಯ ಸಾಗರ, ಸಂಪತ್ತಿನ ಸಾಗರ ಪರಮಾತ್ಮ ತಂದೆ ಆಗಿದ್ದಾರೆ. ಆ ತಂದೆಯಿಂದ ಸರ್ವಸ್ವವೂ ಸಿಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ನಾವು ಬಹಳಷ್ಟು ಧನವಂತರಾಗಿದ್ದೆವು. ವಿಶ್ವದಲ್ಲಿ ಶಾಂತಿ ಇತ್ತು ಸತ್ಯುಗದಲ್ಲಿ. ಇನ್ನು ಆತ್ಮರಿಗೆ ಪರಮಧಾಮದಲ್ಲಿ ಶಾಂತಿ ಸಿಗುತ್ತದೆ. ಇಡೀ ವಿಶ್ವದಲ್ಲಿ ನಾವು ಒಂಟಿಯಾಗಿ ಇರುತ್ತೇವೆ ಸತ್ಯುಗದಲ್ಲಿ, ಅಂದರೆ ಕೇವಲ ದೇವತೆಗಳಷ್ಟೇ ಇರುತ್ತೇವೆ. ಅಲ್ಲಿ ಸುಖ ಶಾಂತಿ ಎಲ್ಲವೂ ಇರುತ್ತದೆ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗಬೇಕು. ಸ್ವರ್ಗಕ್ಕೋಸ್ಕರ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದು ತೋರಿಸಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ನಾನು ನಿಮಗೆ ಏನು ಜ್ಞಾನವನ್ನು ತಿಳಿಸುತ್ತಿದ್ದೇನೋ, ನೀವು ಈ ಜ್ಞಾನದ ಬಗ್ಗೆ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇಲ್ಲ. ಮೊದಲು ತಂದೆಯನ್ನು ನೆನಪು ಮಾಡಿ. ನೀವು ಕೂಗಿ ಕರೆಯುತ್ತೀರಾ, ಹೇ ಪತಿತ ಪಾವನ, ಬಂದು ಪತಿತರನ್ನು ಪಾವನ ಮಾಡು, ಅಂದರೆ ಈ ಹಳೆಯ ಜಗತ್ತಿಗೆ ಬಂದು ಈ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡು. ಆದರೆ ಇದರ ಅರ್ಥವನ್ನು ಜನ ತಿಳಿದುಕೊಂಡಿಲ್ಲ, ಎಲ್ಲರ ಬುದ್ಧಿ ತಿರುಗಿಬಿಟ್ಟಿದೆ. ಈಗ ಎಲ್ಲರ ಬುದ್ಧಿಯನ್ನೂ ಸರಿಪಡಿಸಬೇಕು. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರಗಳನ್ನು ನಿರ್ಮಾಣ ಮಾಡುತ್ತಾರೆ. ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಕೊಟ್ಟಿದ್ದಾರೆ. ಆ ಚಕ್ರದಿಂದ ಅಕಾಸುರ ಬಕಾಸುರರನ್ನು ಸಾಯಿಸಿದ ಎಂದು ಹೇಳುತ್ತಾರೆ. ಆದರೆ ಅದು ಹಿಂಸಕ ಚಕ್ರ ಆಗಿತ್ತೇನು? ಇಲ್ಲ. ಒಂದು ಕಡೆ ಕೃಷ್ಣನಿಗೆ ಹೇಳುತ್ತಾರೆ, ಇಂತಿಂತವರನ್ನು ಓಡಿಸಿಕೊಂಡು ಹೋದ. ಕೃಷ್ಣನನ್ನು ಡಬ್ಬಲ್ ಹಿಂಸಕನನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆಶ್ಚರ್ಯದ ಮಾತಾಗಿದೆ. ಯಾರು ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೋ ಅವರ ಬುದ್ಧಿಯದ್ದೂ ಕೂಡ ಚಮತ್ಕಾರವೇ ಆಗಿದೆ. ಶಾಸ್ತ್ರವನ್ನು ನಿರ್ಮಾಣ ಮಾಡಿದವರಿಗೆ ವ್ಯಾಸ ಭಗವಂತ ಎಂದು ಹೇಳುತ್ತಾರೆ. ಈಗ ತಂದೆ ಹೇಳುತ್ತಾರೆ, ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಇಲ್ಲಿ ಬೇರೆ ಯಾವ ಮಾತೂ ಇಲ್ಲ. ಇಲ್ಲಿ ಯೋಗ ಮಾಡಲು ನಿಮ್ಮನ್ನು ಕೂರಿಸಲಾಗುತ್ತದೆ. ಏಕೆಂದರೆ ಬಹಳಷ್ಟು ಮಕ್ಕಳು ತಂದೆಯನ್ನು ನೆನಪೇ ಮಾಡುವುದಿಲ್ಲ, ತಮ್ಮ ಉದ್ಯೋಗ ವ್ಯವಹಾರದಲ್ಲೇ ತೊಡಗಿರುತ್ತಾರೆ. ಅವರಿಗೆ ತಂದೆಯನ್ನು ನೆನಪು ಮಾಡಲು ಸಮಯವೇ ಇಲ್ಲ. ಆದರೆ ಇಲ್ಲಿ ಕೆಲಸ ಮುಂತಾದದ್ದನ್ನು ಮಾಡುತ್ತಾ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ನೀವು ಪ್ರಿಯತಮೆಯರಾಗಿದ್ದೀರಾ, ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ. ನೀವೆಲ್ಲರೂ ಆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯ ಪ್ರಿಯತಮೆ ಆಗಿದ್ದೀರಾ. ಈಗ ನಾನು ನಿಮಗೆ ಹೇಳುತ್ತೇನೆ, ಅನ್ಯ ಎಲ್ಲಾ ಸಂಘವನ್ನು ಬಿಟ್ಟು ನನ್ನೊಬ್ಬನ ಜೊತೆ ಸಂಘವನ್ನು ಜೋಡಿಸಿ. ಊಟ ಮಾಡುತ್ತಿದ್ದರು, ಪಾನೀಯಗಳನ್ನು ಕುಡಿಯುತ್ತಿದ್ದರು, ನಾನು ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ. ತಂದೆ ಈಗ ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ತಂದೆ ಹೇಳುತ್ತಿರುವ ಮಾತು ಒಂದು ಪೈಸೆಯ ಮಾತಾಗಿದೆ, ನನ್ನನ್ನು ನೆನಪು ಮಾಡಿ ಅನ್ನುವ ಮಾತು. ಆದರೂ ಇಷ್ಟು ಸಣ್ಣ ಮಾತನ್ನೂ ನೆನಪಿಟ್ಟುಕೊಂಡು ನೀವು ತಂದೆಯನ್ನು ನೆನಪು ಮಾಡುವುದಿಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ನೆನಪು ಮಾಡುತ್ತೀರಾ, ನನ್ನನ್ನು ನೆನಪು ಮಾಡುವುದಿಲ್ಲ. ವಾಸ್ತವದಲ್ಲಿ ಯೋಗದ ಬಟ್ಟಿ ಎಂದು ಕರೆಯುವ ಅಕ್ಷರ ಕೂಡ ತಪ್ಪಾಗಿದೆ.
ತಂದೆ ಡೈರೆಕ್ಟ್ ಆಗಿ ಬಂದು ಹೇಳುತ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ, ಕಲ್ಪದ ಮೊದಲೂ ಕೂಡ ತಂದೆ ಸಮ್ಮುಖದಲ್ಲಿ ಬಂದು ತಿಳಿಸಿದ್ದರು, ಈಗಲೂ ತಂದೆ ತಿಳಿಸುತ್ತಿದ್ದಾರೆ. ಮಧುರಾತಿ ಮಧುರ ಮಕ್ಕಳೇ, ಕಲ್ಪದ ನಂತರ ಪುನಃ ಸಿಕ್ಕಂತಹ ಮುದ್ದಿನ ಮಕ್ಕಳೇ, ಈಗ ನಿಮ್ಮ 84 ಜನ್ಮ ಪೂರ್ಣ ಆಯಿತು. ಈಗ ನಾವು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು. ನೀವು ವಿಕಾರಕ್ಕೆ ವಶ ಆಗಿರುವ ಕಾರಣ ಬಹಳಷ್ಟು ಪತಿತರಾಗಿದ್ದೀರಾ. ಪಾವನ ಆಗದೇ ಇದ್ದರೆ ನಿಮ್ಮ ಪದವಿ ಕಡಿಮೆ ಆಗಿಬಿಡುತ್ತದೆ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಮತ್ತು 84 ಜನ್ಮದ ಚಕ್ರವನ್ನು ನೆನಪು ಮಾಡಿ. ಇದೇ ಸ್ವದರ್ಶನ ಚಕ್ರ ಆಗಿದೆ. ಇದರ ಅರ್ಥವನ್ನೂ ಕೂಡ ಯಾರೂ ತಿಳಿದುಕೊಂಡಿಲ್ಲ. ಮುಖದಿಂದ ಜ್ಞಾನದ ಶಂಕುವನ್ನು ಊದುತ್ತಿರಬೇಕು. ಇದು ಜ್ಞಾನದ ಮಾತಾಗಿದೆ. ಶಿವತಂದೆ ನಿಮ್ಮ ಬೇಹದ್ದಿನ ತಂದೆ ಆಗಿದ್ದಾರೆ, ಸ್ವರ್ಗದ ರಚಯಿತ ಆಗಿದ್ದಾರೆ. ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ಏರುವ ಕಲೆಗೆ ನೀವು ಹೋಗುತ್ತೀರಾ. ತಂದೆಯ ನೆನಪಿನಿಂದ ನೀವು ಏರುವ ಕಲೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಇದು ಎಷ್ಟು ಸಹಜವಾದ ಮಾತಾಗಿದೆ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಪ್ರತಿ 5,000 ವರ್ಷದ ನಂತರ ತಂದೆ ಬರುತ್ತಾರೆ. ಈಗ ಚೆನ್ನಾಗಿ ಪುರುಷಾರ್ಥ ಮಾಡಿ. ನೀವು ಧನವನ್ನು ಸಂಪಾದನೆ ಮಾಡುವುದರ ಹಿಂದೆ ಏಕೆ ಸಾಯುತ್ತೀರಾ? ನೀವು ತಿಂಗಳಲ್ಲಿ 1,00,000, 2,00,000 ರೂಪಾಯಿ ಸಂಪಾದನೆ ಮಾಡಿದರೂ ಕೂಡ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ. ನೀವೀಗ 100,000 ರೂಪಾಯಿ ಸಂಪಾದನೆ ಮಾಡಿದರೆ ಆ ಧನದಿಂದ ನಿಮ್ಮ ಮಕ್ಕಳು ಏನು ಊಟ ಮಾಡಲು ಸಾಧ್ಯ ಇಲ್ಲ. ಕೆಲವರಿಗೆ ಲೋಭ ಇರುತ್ತದೆ, ನನ್ನ ಮಕ್ಕಳು ಮೊಮ್ಮಕ್ಕಳು ನಾನು ಸಂಪಾದಿಸಿದ ಧನದಿಂದ ಊಟ ಮಾಡಬೇಕು ಎಂದು. ಮರಿಮೊಮ್ಮಕ್ಕಳು ಊಟ ಮಾಡುತ್ತಾರೆ ಅನ್ನುವ ಇಚ್ಛೆಯಿಂದ ಧನವನ್ನು ಸಂಪಾದನೆ ಮಾಡುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ. ನಾವು ಪುನರ್ಜನ್ಮವನ್ನು ಅದೇ ಕುಲದಲ್ಲಿ ಪಡೆದುಕೊಳ್ಳುತ್ತೇವೆ. ನಮ್ಮ ಸಂಬಂಧಿಗಳು ಅದೇ ಕುಲದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇಲ್ಲ. ಪ್ರತಿಯೊಬ್ಬರೂ ಬೇರೆ ಬೇರೆ ಕಡೆ ಹೋಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ನೀವು 21 ಜನ್ಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಒಂದು ವೇಳೆ ನೀವು ಕಡಿಮೆ ಪುರುಷಾರ್ಥವನ್ನು ಮಾಡಿದರೆ ಪ್ರಜೆಗಳಲ್ಲಿ ದಾಸದಾಸಿಯರಾಗಬೇಕಾಗುತ್ತದೆ. ಆಗ ನಿಮಗೆ ಎಷ್ಟೊಂದು ನಷ್ಟ ಆಗಿಬಿಡುತ್ತದೆ. ಈಗ ನೀವು ಲಾಭ ಮತ್ತು ನಷ್ಟದ ಬಗ್ಗೆ ಯೋಚನೆ ಮಾಡಿ. ವ್ಯಾಪಾರಿಗಳು ಬಹಳಷ್ಟು ಪಾಪಕರ್ಮವನ್ನು ಮಾಡುತ್ತಾರೆ. ಪಾಪದಿಂದ ಮುಕ್ತ ಆಗಲು ಸ್ವಲ್ಪ ಧನವನ್ನು ದಾನ ಪುಣ್ಯಕ್ಕೋಸ್ಕರ ತೆಗೆಯುತ್ತಾರೆ. ಇದು ಅವಿನಾಶಿ ಜ್ಞಾನರತ್ನದ ವ್ಯಾಪಾರ ಆಗಿದೆ. ಎಲ್ಲೋ ಕೆಲವರು ಮಾತ್ರ ಈ ವ್ಯಾಪಾರವನ್ನು ಮಾಡುತ್ತಾರೆ. ಈಗ ನೀವು ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಜೊತೆ ವ್ಯಾಪಾರ ಮಾಡಬೇಕು. ತಂದೆ ಜ್ಞಾನರತ್ನವನ್ನು ನೀಡುತ್ತಾರೆ. ತಂದೆ ದಾತ ಆಗಿದ್ದಾರೆ. ಮಕ್ಕಳಾದ ನೀವು ಒಂದು ಮುಷ್ಟಿ ಅವಲಕ್ಕಿ ಕೊಡುತ್ತೀರಾ. ತಂದೆ ನಿಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತಾರೆ. ತಂದೆ ಕೊಡುವ ಪ್ರಾಪ್ತಿಗೆ ಹೋಲಿಸಿದರೆ ನೀವು ಕೊಡುವಂತದ್ದು ಒಂದು ಮುಷ್ಟಿ ಅವಲಕ್ಕಿಯ ಸಮಾನ ಆಗಿದೆ. ನೀವೆಲ್ಲರೂ ಸುಧಾಮ ಆಗಿದ್ದೀರಾ. ನೀವು ತಂದೆಗೆ ಏನನ್ನು ಕೊಡುತ್ತಿದ್ದೀರಾ ಮತ್ತು ತಂದೆಯಿಂದ ಏನನ್ನು ಪಡೆದುಕೊಳ್ಳುತ್ತಿದ್ದೀರಾ? ತಂದೆಯಿಂದ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಂಡು ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಬುದ್ಧಿ ಹೇಳುತ್ತದೆ, ಭಾರತ ಒಂದೇ ದೇಶ ಸತ್ಯುಗದಲ್ಲಿ ಇರುತ್ತದೆ. ಸತ್ಯುಗದಲ್ಲಿ ಭಾರತವನ್ನು ಬಿಟ್ಟು
ಬೇರೆ ಯಾವ ದೇಶವೂ ಇರುವುದಿಲ್ಲ. ಸತ್ಯುಗದಲ್ಲಿ ಪ್ರಕೃತಿ ಕೂಡ ಹೊಸ ಪ್ರಕೃತಿಯಾಗಿರುತ್ತದೆ, ಆತ್ಮ ಸತೋಪ್ರಧಾನ ಆಗಿರುತ್ತದೆ. ಸತ್ಯುಗದಲ್ಲಿ ದೇವತೆಗಳಾದ ನೀವು ಪವಿತ್ರ ಚಿನ್ನದ ಸಮಾನ ಆಗಿರುತ್ತೀರಾ. ನಂತರ ತ್ರೇತಾಯುಗದಲ್ಲಿ ಸ್ವಲ್ಪ ಕಲ್ಮಶ ಸೇರಿ ಆತ್ಮರಾದ ನೀವು ಬೆಳ್ಳಿಯ ಸಮಾನ ಆಗುತ್ತೀರಾ. ಆತ್ಮದಲ್ಲಿ ಬೆಳ್ಳಿಯ ಕಲ್ಮಶ ಸೇರಿಕೊಳ್ಳುತ್ತದೆ. ಅದಕ್ಕೋಸ್ಕರ ತ್ರೇತಾಯುಗಕ್ಕೆ ಬೆಳ್ಳಿಯ ಯುಗ ಎಂದು ಕರೆಯಲಾಗುತ್ತದೆ. ಏಣಿಯನ್ನು ಕೆಳಗಿಳಿಯುತ್ತಾ ಬರುತ್ತೀರಾ. ಈ ಸಮಯದಲ್ಲಿ ನೀವು ಬಹಳಷ್ಟು ಶ್ರೇಷ್ಠ ಆಗಿದ್ದೀರಾ. ವಿರಾಟ ರೂಪದ ಚಿತ್ರ ಕೂಡ ಇದೆ, ಆದರೆ ಈ ಚಿತ್ರದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಎಷ್ಟೊಂದು ಅನೇಕ ಚಿತ್ರ ಇದೆ. ಕೆಲವರು ಕ್ರೈಸ್ತನ ಚಿತ್ರವನ್ನು ಇಡುತ್ತಾರೆ, ಕೆಲವರು ಸಾಯಿಬಾಬಾರವರ ಚಿತ್ರ ಇಟ್ಟುಕೊಳ್ಳುತ್ತಾರೆ, ಇನ್ನು ಕೆಲವರು ಮುಸಲ್ಮಾನರನ್ನು ತಮ್ಮ ಗುರುವನ್ನಾಗಿ ಮಾಡಿಕೊಳ್ಳುತ್ತಾರೆ. ಆ ಗುರುಗಳು ಹೋಗಿ ಸರಾಯಿ ಕುಡಿಯುವಂತಹ ಸಭೆಯನ್ನು ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಜಗತ್ತಿನಲ್ಲಿ ಎಷ್ಟೊಂದು ಅಜ್ಞಾನದ ಅಂಧಕಾರ ಇದೆ, ಇದೆಲ್ಲವೂ ಕೂಡ ಭಕ್ತಿಯ ಅಂಧಕಾರ ಆಗಿದೆ. ಈಗ ನೀವು ಸಂಘದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ಇಟ್ಟುಕೊಳ್ಳಬೇಕು. ಹೇಳಲಾಗುತ್ತದೆ, ಒಳ್ಳೆಯ ಸಂಘ ತೇಲಿಸುತ್ತದೆ, ಕೆಟ್ಟ ಸಂಘ ಮುಳುಗಿಸುತ್ತದೆ. ಕೆಟ್ಟ ಸಂಘ ಅಂದರೆ ಮಾಯ ಪಂಚವಿಕಾರದ ಸಂಘ ಆಗಿದೆ. ಈಗ ನಿಮಗೆ ಸತ್ಯ ತಂದೆಯ ಸಂಘ ಸಿಕ್ಕಿದೆ. ತಂದೆಯ ಸಂಘದಿಂದ ನೀವು ಪಾರಾಗುತ್ತಿದ್ದೀರಾ. ತಂದೆ ಸತ್ಯವನ್ನೇ ಹೇಳುತ್ತಾರೆ. ಕಲ್ಪ ಕಲ್ಪವೂ ನಿಮಗೆ ಸತ್ಯ ತಂದೆಯ ಸಂಘ ಸಿಗುತ್ತದೆ. ಅರ್ಧ ಕಲ್ಪದ ನಂತರ ಕೆಟ್ಟ ಸಂಘ ಸಿಗುತ್ತದೆ, ಅಂದರೆ ರಾವಣನ ಸಂಘ. ಈಗ ನೀವು ತಿಳಿದುಕೊಂಡಿದ್ದೀರಾ. ಕಲ್ಪದ ಮೊದಲು ಕೂಡ ನಮ್ಮ ರಾಜ್ಯಧಾನಿ ಸ್ಥಾಪನೆ ಆಗಿತ್ತು. ನಾವು ಈಗಲೂ ಕೂಡ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಈಗ ಪುನಃ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಈ ಕಲಿಯುಗದಲ್ಲಿ ಪಾರ್ಟಿಷನ್ ಆಗಿರುವ ಕಾರಣ ಎಷ್ಟೊಂದು ಜಗಳ ನಡೆಯುತ್ತದೆ. ಸತ್ಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ. ಸತ್ಯುಗದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು. ಅದಕ್ಕೆ ಕೇವಲ ಒಂದು ದೇವತಾ ಧರ್ಮ ಎಂದು ಕರೆಯುತ್ತಾರೆ. ದೇವತೆಗಳ ರಾಜ್ಯದಲ್ಲಿ ಏಕತೆ ಇತ್ತು, ಅಲ್ಲಿ ಒಂದೇ ಧರ್ಮ ಇತ್ತು. ಅಂದ ಮೇಲೆ ಅಲ್ಲಿ ಅಶಾಂತಿ ಎಲ್ಲಿಂದ ಬರಲು ಸಾಧ್ಯ? ಅದು ಈಶ್ವರನ ರಾಜ್ಯ ಆಗಿದೆ. ಆತ್ಮಿಕ ಜ್ಞಾನದಿಂದ ಪರಮಾತ್ಮ ತಂದೆ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ. ಅಂದ ಮೇಲೆ ಅಲ್ಲಿ ಅವಶ್ಯವಾಗಿ ಸುಖ ಇರುತ್ತದೆ. ತಂದೆ ಮಕ್ಕಳನ್ನು ಬಹಳಷ್ಟು ಪ್ರೀತಿ ಮಾಡುತ್ತಾರೆ. ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತದೆ ತಾನೆ. ತಂದೆ ಹೇಳುತ್ತಾರೆ, ನನಗೆ ಗೊತ್ತಿದೆ ನೀವು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ. ನೀವು ತಿಳಿದುಕೊಂಡಿದ್ದೀರಾ ಭಗವಂತ ಯಾವುದಾದರೂ ರೂಪದಲ್ಲಿ ಅವಶ್ಯವಾಗಿ ಬರುತ್ತಾರೆ ಎಂದು. ಕೆಲವರು ಎತ್ತಿನ ಮೇಲೆ ಸವಾರಿ ಮಾಡಿ ಬರುತ್ತಾರೆ ಎಂದು ತೋರಿಸುತ್ತಾರೆ, ಆದರೆ ಪರಮಾತ್ಮ ತಂದೆ ಎಂದಾದರೂ ಎತ್ತಿನ ಮೇಲೆ ಬರಲು ಸಾಧ್ಯ ಏನು? ಜಗತ್ತಿನಲ್ಲಿ ಎಷ್ಟೊಂದು ಅಂಧಕಾರ ಇದೆ. ಈಗ ಮಕ್ಕಳಾದ ನೀವು ಎಲ್ಲರಿಗೂ ಹೇಳಬೇಕು, ತಂದೆ ಎಲ್ಲರಿಗೂ ಆಸ್ತಿಯನ್ನು ನೀಡಲು ಬಂದಿದ್ದಾರೆ. ಬ್ರಹ್ಮಾರವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಾ ಇದೆ. ತಂದೆ ಯಾವಾಗಲೂ ಆಲದ ಮರವನ್ನು ಉದಾಹರಣೆಯಾಗಿ ಹೇಳುತ್ತಾರೆ. ಹೇಗೆ ಆಲದ ಮರದ ಫೌಂಡೇಶನ್ ಇಲ್ಲವೋ, ಅದೇ ರೀತಿ ಈಗ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ, ಅದು ಪುನಃ ಸ್ಥಾಪನೆ ಆಗುತ್ತಾ ಇದೆ. ದೇವತಾ ಧರ್ಮ ಸ್ಥಾಪನೆ ಆದ ನಂತರ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಭಾರತ ಅವಿನಾಶಿ ದೇಶ ಆಗಿದೆ ಮತ್ತು ಅವಿನಾಶಿ ತೀರ್ಥಸ್ಥಾನ ಆಗಿದೆ, ತಂದೆಯ ಜನ್ಮಭೂಮಿ ಆಗಿದೆ. ಬಾಬಾ ಮಧುರಾತಿ ಮಧುರ ಮಕ್ಕಳಿಗೆ ಎಷ್ಟೊಂದು ಪ್ರೀತಿಯಿಂದ ತಿಳಿಸುತ್ತಿದ್ದಾರೆ. ಟೀಚರ್ನ ರೂಪದಲ್ಲಿ ತಂದೆ ಓದಿಸುತ್ತಾರೆ. ಮಕ್ಕಳಾದ ನೀವು ಓದಿ, ನನಗಿಂತ
ಶ್ರೇಷ್ಠ ಸ್ಥಾನಕ್ಕೆ ಹೋಗುತ್ತೀರಾ. ನಾನಂತೂ ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ. ನೀವು ಎಂದಾದರೂ ಸ್ವರ್ಗದಲ್ಲಿ ನನ್ನನ್ನು ಕರೆಯುತ್ತೀರೇನು? ನೀವು ಸ್ವರ್ಗಕ್ಕೆ ಬನ್ನಿ ಎಂದು ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸುತ್ತೇನೆ. ಇದು ಎಷ್ಟೊಂದು ಖುಷಿಯ ಆಟ ಆಗಿದೆ. ತಂದೆ ಹೇಳುತ್ತಾರೆ, ಮಕ್ಕಳೇ ಸದಾ ದೀರ್ಘಾಯು ಉಳ್ಳವರು ಆಗಿರಿ, ಸದಾ ಚೆನ್ನಾಗಿರಿ ಎಂದು ತಂದೆ ಮಕ್ಕಳಿಗೆ ಹೇಳುತ್ತಾರೆ. ಬಹಳಷ್ಟು ಆಯಸ್ಸಿನವರೆಗೆ ಬದುಕಿರಿ ಎಂದು ತಂದೆ ಹೇಳುತ್ತಾರೆ. ನಾನಂತೂ ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿ ವಾನಪ್ರಸ್ಥ ಸ್ಥಿತಿಗೆ ಹೋಗಿ ಇರುತ್ತೇನೆ. ತಂದೆ ಹೇಳುತ್ತಾರೆ, ಈಗ ನಿಮ್ಮ ತಲೆಯ ಮೇಲೆ ಬಹಳಷ್ಟು ಆಪತ್ತುಗಳು ಬಂದು ನಿಂತಿದೆ. ನಿಮ್ಮ ತಲೆಯ ಮೇಲೆ ಬಹಳಷ್ಟು ತೊಂದರೆಗಳಿದೆ. ಅದಕ್ಕೋಸ್ಕರ ಪುರುಷೋತ್ತಮರಾಗುವ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಸಂಪೂರ್ಣ ಪುರುಷಾರ್ಥ ಮಾಡಬೇಕು. ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾ ಇರಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಎಷ್ಟು ಶಿಕ್ಷಣವನ್ನು ಓದುತ್ತೀರೋ ಅಷ್ಟು ಶ್ರೇಷ್ಠ ಕುಲದಲ್ಲಿ ಬರುತ್ತೀರಾ. ತಂದೆ ಹೇಳುತ್ತಾರೆ, ಜ್ಞಾನದ ಚಿಂತನೆಯನ್ನು ಮಾಡಿ, ಆಗ ನಶೆ ಏರುತ್ತದೆ. ಮಕ್ಕಳಿಗೆ ಈಗ ತಂದೆಯಿಂದ ಸದಾಕಾಲಕ್ಕೋಸ್ಕರ ಆಸ್ತಿ ಸಿಗುತ್ತಾ ಇದೆ. ಲೌಕಿಕದಲ್ಲೂ ಗಂಡು ಮಕ್ಕಳಿಗೆ ಆಸ್ತಿ ಸಿಗುತ್ತದೆ, ಇನ್ನು ಲೌಕಿಕದಲ್ಲಿ ಹೆಣ್ಣು ಮಕ್ಕಳನ್ನು ಕನ್ಯಾದಾನ ಮಾಡಿ ಕಳಿಸುತ್ತಾರೆ. ಇಲ್ಲಂತೂ ಎಲ್ಲಾ ಆತ್ಮರಿಗೂ ಆಸ್ತಿ ಸಿಗುತ್ತಾ ಇದೆ. ಅದು ಬೇಹದ್ದಿನ ಆಸ್ತಿಯಾಗಿದೆ. ಅಂದ ಮೇಲೆ ಈ ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಕೊಡಬೇಕು. ಭಗವಂತ ಓದಿಸುತ್ತಿದ್ದಾರೆ ಅಂದ ಮೇಲೆ ಒಂದು ದಿನ ಕೂಡ ಶಿಕ್ಷಣ ಓದುವುದನ್ನು ಮಿಸ್ ಮಾಡಬಾರದು. ಬಾಬಾರವರಿಗೆ ಮಕ್ಕಳು ಹೇಳುತ್ತಾರೆ, ನಿಮ್ಮ ಬಳಿ ಬಂದು ಶಿಕ್ಷಣವನ್ನು ಕಲಿಯಲು ನನಗೆ ಪುರುಸೊತ್ತಿಲ್ಲ ಎಂದು. ಅರೆ, ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣ ಕಲಿಯಲು ಆತ್ಮಕ್ಕೆ ಪುರುಸೊತ್ತಿಲ್ಲ ಏನು? ಸಮಯ ಇಲ್ಲ ಏನು? ಈ ರೀತಿ ಸಮಯ ಇಲ್ಲ ಎಂದು ಹೇಳಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸಂಘದ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ಇಟ್ಟುಕೊಳ್ಳಿ. ಸದಾ ಒಬ್ಬ ಸತ್ಯ ತಂದೆಯ ಸಂಘದಲ್ಲೇ ಇರಬೇಕು. ಮಾಯೆಯ ಪಂಚವಿಕಾರದ ಸಂಘದಿಂದ ಬಹಳಷ್ಟು ದೂರ ಇರಬೇಕು. ಸೆಕೆಂಡ್ ಪಾಯಿಂಟ್, ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಕೊಡಬೇಕು. ಸದಾ ಸ್ವಯಂನ ಖುಷಿಯಲ್ಲೇ ಇರಬೇಕು. ಜ್ಞಾನದ ಬಗ್ಗೆ ಚಿಂತನೆ ಮಾಡಿದಾಗ ನಶೆ ಏರುತ್ತದೆ. ಅದಕ್ಕೋಸ್ಕರ ಒಂದು ದಿನ ಕೂಡ ಶಿಕ್ಷಣ ಓದುವುದನ್ನು ಮಿಸ್ ಮಾಡಬಾರದು. ವರದಾನ, ತಂದೆಯ ಸಹಾಯದಿಂದ ನೇಣಿನ ಸಮಾನ ಇರುವಂತಹ ಪರಿಸ್ಥಿತಿಯನ್ನು ಮುಳ್ಳಿನ ಸಮಾನ ಮಾಡಿಕೊಳ್ಳುವಂತಹ ಸದಾ ನಿಶ್ಚಿಂತರು ಮತ್ತು ನಿಮಿತ್ತರು ಟ್ರಸ್ಟಿಗಳಾಗಿ ಹಳೆಯ ಲೆಕ್ಕಾಚಾರ ನೇಣಿನ ಸಮಾನ ಇದೆ. ಆದರೆ ತಂದೆಯ ಸಹಯೋಗದಿಂದ ನೇಣಿನ ಸಮಾನ ಇರುವ ಲೆಕ್ಕಾಚಾರ ಮುಳ್ಳಿನ ಸಮಾನ ಆಗಿಬಿಡುತ್ತದೆ. ಪರಿಸ್ಥಿತಿಯಂತೂ ಅವಶ್ಯವಾಗಿ ಬಂದೇ ಬರುತ್ತದೆ. ಏಕೆಂದರೆ ನಾವು ಇಲ್ಲೇ ಎಲ್ಲಾ ಲೆಕ್ಕವನ್ನು ಚುಕ್ತ ಮಾಡಿಕೊಳ್ಳಬೇಕು. ಆದರೆ ತಂದೆಯ ಸಹಾಯ ಆ ಪರಿಸ್ಥಿತಿಯನ್ನು ನೇಣಿನಿಂದ ಮುಳ್ಳಿನ ಸಮಾನ ಮಾಡಿಬಿಡುತ್ತದೆ. ದೊಡ್ಡ ಮಾತನ್ನು ತಂದೆಯ ಸಹಯೋಗ ಸಣ್ಣ ಮಾತನ್ನಾಗಿ ಮಾಡುತ್ತದೆ. ಏಕೆಂದರೆ ತಂದೆ ಎಲ್ಲರಿಗಿಂತ ದೊಡ್ಡ ತಂದೆ. ಆ ದೊಡ್ಡ ತಂದೆ ನಮ್ಮ ಜೊತೆಗಾರ ಆಗಿ ನಮ್ಮ ಜೊತೆಗಿದ್ದಾರೆ. ಇದೇ ನಿಶ್ಚಯದ ಆಧಾರದಿಂದ ಸದಾ ನಿಶ್ಚಿಂತರಾಗಿ ಇರಿ ಮತ್ತು ನಿಮಿತ್ತರಾಗಿ ನನ್ನದು ಅನ್ನುವುದನ್ನು ನಿನ್ನದು ಅನ್ನುವುದರಲ್ಲಿ ಪರಿವರ್ತನೆ ಮಾಡಿ ಹಗುರರಾಗಿ ಬಿಡಿ. ಆಗ ಎಲ್ಲಾ ಹೊರೆ ಸೆಕೆಂಡ್ನಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ. ಶ್ಲೋಗನ್,
ಶುಭ ಭಾವನೆಯ ಸ್ಟಾಕ್ನ ಮೂಲಕ ನೆಗೆಟಿವ್ ಅನ್ನು ಪಾಸಿಟಿವ್ನಲ್ಲಿ ಪರಿವರ್ತನೆ ಮಾಡಿ. ಶುಭ ಭಾವನೆಯ ಸ್ಟಾಕ್ನ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿ. ಒಳ್ಳೆಯದು. ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ. ಅಂತರ್ಮುಖಿ ಸ್ಥಿತಿಯ ಮೂಲಕ ಪ್ರತಿಯೊಬ್ಬರ ಮನಸ್ಸಿನ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಅವರನ್ನು ಒಲಿಸಿಕೊಳ್ಳಿ. ಅದಕ್ಕೋಸ್ಕರ ಸಾಧಾರಣ ರೂಪದಲ್ಲಿ ಇದ್ದರೂ ಕೂಡ ಅಸಾಧಾರಣ ಸ್ಥಿತಿಯ ಅನುಭವವನ್ನು ಸ್ವಯಂ ಮಾಡಿ ಮತ್ತು ಅನ್ಯರಿಗೂ ಅಸಾಧಾರಣ ಸ್ಥಿತಿಯ ಅನುಭವ ಮಾಡಿಸಿ. ಬಾಹರ್ಮುಖತೆಯಲ್ಲಿ ಬರುವ ಸಮಯದಲ್ಲೂ ಕೂಡ ಅಂತರ್ಮುಖತೆಯ ಸ್ಥಿತಿಯನ್ನು ಜೊತೆ ಜೊತೆಗೇ ಇಟ್ಟುಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.